नमस्कार फोकस 18 के स्वागत नानु सौम्य मळली सीएम पर विरोध चर्चे अरुण सिंग अंगळदल्लि चेंडु पंचमसाली अस्त्र प्रयोग श्रीगळ भेटी हिंदिद्य मर्म बंडेद्दवरिगे बॉस शॉक विजयेंद्रगे सिंग हेळिद्देनु प्रतिपक्षगळिगे अस्त्रवाद बेल्लद फोन टैपिंग बॉम्ब विजयेंद्रगे हद्दिनंते कुटुकिद हळ्ळि हक्कि ಸೈಲೆಂಟ್ ಆಗಿದ್ದುಕೊಂಡೇ ರಣತಂತ್ರ ರೂಪಿಸಿದ್ರ ಅರುಣ್ ಸಿಂಗ್ ಇದುವೇ ಹೊತ್ತಿನ ಫೋಕಸ್ 18 ಮೂರು ಗೇಮ್ ಪ್ಲಾನ್ ಸಿಎಂ ಪರ ವಿರೋಧ ಚರ್ಚೆ ಅರುಣ್ ಸಿಂಗ್ ಅಂಗಳದಲ್ಲಿ ಚೆಂಡು ಸದ್ದಿಕೊಂಡು 21000 ಕೋಟಿ ರೂಪಾಯಿಂದು ಕಿಕ್ ಬ್ಯಾಕ್ ತಗೊಂಡು ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ದಾರೆ ಇದನ್ನೇ ಸರ್ಲಿ ದಿಸ್ ಟೈಪ್ ಆಫ್ ಅಲಿಗೇಷನ್ ದೇ ಆರ್ ಡೂಯಿಂಗ್ ಇಟ್ ಆಡಿಯೋ ವಿಡಿಯೋ ತ ಬಹುಶಃ ತಾವೆಲ್ಲ ಕೇಳಿರಬಹುದು ತಮ್ಮತ್ರ ಇದೆ ಅವರ ನಾಲಿಗೆ ಸಂಸ್ಕೃತಿ ಅವರ ಹಿರಿಯರು ಅವರ ಬಾಯಲ್ಲಿ ಅಂತ ಶಬ್ದಗಳು ಬರಬಾರದು ನಮ್ಮ ಪಕ್ಷದೊಳಗಿದ್ದುಕೊಂಡು ಆ ಅತೃಪ್ತಿ ಕೂಡ ಒಂದು ಮಿತಿ ಇರಬೇಕು ಪಂಚಮಸಾಲಿ ಅಸ್ತ್ರ ಪ್ರಯೋಗ ಶ್ರೀಗಳ ಭೇಟಿ ಹಿಂದಿದೀಯ ಮರ್ಮ ಉತ್ತರ ಕರ್ನಾಟಕ ನೆಲದಲ್ಲಿ ಇಂತ ಸಾವಿರಾರು ನಾಯಕರುಗಳನ್ನು ಕೊಟ್ಟಿರತಕ್ಕಂತ ಭೂಮಿ ನಮ್ಮ ಉತ್ತರ ಕರ್ನಾಟಕ ನೆಲ ಇದೆ ಬಂಡೆದ್ದವರಿಗೆ ಬಾಸ್ ಶಾಕ್ ವಿಜಯೇಂದ್ರಗೆ ಸಿಂಗ್ ಹೇಳಿದ್ದೇನು ಈ ಪಾರ್ಟಿ ಮೇ ಏಕ್ ದೋ ಲೋಗ್ ವಿಧಾಯಕ ಐಸೆ ಹೈನ್ ಹಮ್ ಮೈನ್ ಉನ್ಸೆ ಕಹೂಂಗಾ ಕಿ ಕಿಸಿ ಭೀ ಪ್ರಕಾರ ಸೆ ಉನ್ಕೆ ವಕ್ತವ್ಯ ಕೆ ಮಾಧ್ಯಮ ಸೆ ಪಾರ್ಟಿ ಕೋ ನುಕ್ಸಾನ್ ನ ಹೋ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಜೋರಾಗಿ ಬೀಸುತ್ತಿದೆ ನಾಯಕತ್ವ ಬದಲಾವಣೆಯ ಅಂತ್ಯಕಂತೆಯ ಸಂತೆಗೆ ತೆರೆ ಎಳೆಯುವುದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೂತ್ರಧಾರ ಅರುಣ್ ಸಿಂಗ್ ಬಿಎಸ್ವೈ ಆಪ್ತ ಮತ್ತು ವಿರೋಧಿ ಬಣಗಳ ಜೊತೆ ಸಂಧಾನದ ಮಾತುಕತೆ ಆಡಿದ್ರು ಬದಲಾವಣೆಯ ಕ್ರಾಂತಿಯ ಕಹಳೆ ಮುಳುಗಿಸಿದ್ರು ಮೂರು ದಿನಗಳು ಮೀಟಿಂಗ್ಗಳ ಮ್ಯಾರಥಾನ್ ಅನ್ನೇ ನಡೆಸಿದ್ರು ಅರುಣ್ ಸಿಂಗ್ ಸರಣಿ ಸಭೆಯಲ್ಲಿ ಬಿಜೆಪಿ ಸಚಿವರು ಶಾಸಕರು ಕೋರ್ ಕಮಿಟಿ ಸದಸ್ಯರು ಪಾಲ್ಗೊಂಡಿದ್ರು ಪ್ರತಿಯೊಬ್ಬರೂ ಕೂಡ ಅರುಣ್ ಸಿಂಗ್ ಮುಂದೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅರುಣ್ ಸಿಂಗ್ ಸಿಎಂ ಪರ ಮತ್ತು ವಿರೋಧಿಗಳ ದೂರುಗಳ ಸರಮಾಲೆಯನ್ನೇ ಆಲಿಸಿದ್ರು ಎರಡು ದಿನ ಬೇರೆ ಬೇರೆ ನಾಯಕರ ಅಭಿಪ್ರಾಯಗಳನ್ನು ಆಲಿಸಿದ್ದ ಸಿಂಗ್ ಮೂರನೇ ದಿನ ಬಿಎಸ್ವೈ ವಿರೋಧಿಗಳಿಂದ ಕೇಳಿಬಂದ ದೂರುಗಳ ಬಗ್ಗೆ ಅವರ ಜೊತೆಗೆ ಚರ್ಚೆ ನಡೆಸಿದ್ರು ನಾಯಕತ್ವದ ಬದಲಾವಣೆ ಜ್ವಾಲೆಗೆ ಸೇತುವೆಯಾಗಿರುವ ಅರುಣ್ ಸಿಂಗ್ ಕೋರ್ಟ್ನಲ್ಲಿ ಈಗ ಚೆಂಡಿದ್ದು ಅವರ ನಡೆ ತೀವ್ರ ಕುತೂಹಲ ಮೂಡಿಸಿದೆ ಪಕ್ಷವನ್ನ ಯಾವ ರೀತಿ ಬಲಪಡಿಸಬೇಕು ಕೆಲವು ಶಾಸಕರ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರೋ ಬಗ್ಗೆ ಚರ್ಚೆ ನಡೆಸಿದ್ರು ಪಕ್ಷದಲ್ಲಿನ ಗೊಂದಲಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅರುಣ್ ಸಿಂಗ್ ಎಲ್ಲರಿಗೂ ಸಂದೇಶ ನೀಡಿದ್ದಾರೆ ಒಂದು ಕಡೆ ಅತೃಪ್ತರ ದೂರುಗಳಿಂದ ಸಿಎಂಗೆ ದೊಡ್ಡ ಟೆನ್ಷನ್ ಎದುರಾಗಿತ್ತು ಎಲ್ಲ ದೂರುಗಳಿಗೂ ಸಿಎಂ ಸಿಂಗ್ ಮುಂದೆ ಉತ್ತರಿಸಿದ್ರು ಅಂತ ಹೇಳಲಾಗುತ್ತೆ ಜೊತೆಗೆ ರೆಬೆಲ್ ಶಾಸಕರ ವಿರುದ್ಧ ಸಿಎಂ ಪ್ರತಿದೂರು ಕೊಟ್ಟಿರುವ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗುತ್ತೆ ಇವೆಲ್ಲದರೊಂದಿಗೆ ಮೂರು ಗೇಮ್ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ ಅರುಣ್ ಸಿಂಗ್ ಇದೇ ಮೂರು ಗೇಮ್ ಪ್ಲಾನ್ಗಳ ಮೂಲಕವೇ ಎಲ್ಲ ಗೊಂದಲಕ್ಕೂ ಫುಲ್ ಸ್ಟಾಪ್ ಹಾಕೋಕೆ ಸಜ್ಜಾಗಿದ್ದಾರೆ ಹೈಕಮಾಂಡ್ ದೂತಾ ಸಿಂಗ್ ಹಾಗಾದ್ರೆ ಸಿಂಗ್ ಮಾಡಿರೋ ಆ ಮೂರು ಗೇಮ್ ಪ್ಲಾನ್ ಯಾವುದು ಕುರ್ಚಿ ಕಚ್ಚಾಟದಲ್ಲಿ ಶ್ರೀಗಳು ಎಂಟ್ರಿ ಕೊಟ್ಟಿದ್ದ್ಯಾಕೆ ವಿಜಯೇಂದ್ರಗೆ ಸಿಂಗ್ ಕೊಟ್ಟ ಅಡ್ವೈಸ್ ಏನು ಇವೆಲ್ಲವನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಹಳ್ಳಿ ಹಕ್ಕಿ ಹೆಚ್ ವಿಶ್ವನಾಥ್ ಮಾತಿನ ಪಂಚ್ ಬಿಎಸ್ವೈ ಬಣಕ್ಕೆ ಕೊಟ್ಟ ಗುದ್ದು ಯಾವ ರೀತಿ ಇತ್ತು ಬಿಜೆಪಿ ಪಾಳೆಯದಲ್ಲಿ ಶುಕ್ರವಾರ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ನೋಡೋಣ ವಿಜಯೇಂದ್ರಗೆ ಹದ್ದಾಗಿ ಕುಟುಕಿದ ಹಳ್ಳಿ ಹಕ್ಕಿ ಮುಂಬೈ ಟೀಮಲ್ಲಿ ಯಾರಾದರೂ ಬಿಎಸ್ವೈಗೆ ನುಂಗಲಾರದ ತುತ್ತಾಗಿದ್ದಾರೆ ಅಂದ್ರೆ ಅದು ಹಳ್ಳಿ ಹಕ್ಕಿ ವಿಶ್ವನಾಥ್ ಯಾವಾಗ ಚಾನ್ಸ್ ಸಿಕ್ಕಿದ್ರೂ ಸಾಕು ಬಿಎಸ್ವೈ ಅವರನ್ನೇ ಗುರಿಯಾಗಿಸಿಕೊಂಡು ವಿಶ್ವನಾಥ್ ಗುಟ್ರು ಹಾಕ್ತಾನೆ ಇರ್ತಾರೆ ಆಗಾಗ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಹೇಳಿಕೆ ಕೊಡ್ತಾನೆ ಇರ್ತಾರೆ ತಮ್ಮ ಹೇಳಿಕೆಗಳ ಮೂಲಕ ಬಿಎಸ್ವೈ ಬುಡವನ್ನೇ ಅಲ್ಲಾಡುವಂತೆ ಮಾಡುತ್ತಿದ್ದಾರೆ ಹಳ್ಳಿ ಹಕ್ಕಿ ಗುರುವಾರ ಸಿಎಂ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಸರಣಿ ಆರೋಪಗಳ ಬಾಂಬ್ ಸಿಡಿಸಿದ್ದ ಹಳ್ಳಿ ಹಕ್ಕಿ ವಿಶ್ವನಾಥ್ ಮತ್ತೆ ಗುಡುಗಿದ್ದಾರೆ ಅದರಲ್ಲೂ ವಿಜಯೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿರೋ ವಿಶ್ವನಾಥ್ ದಾಖಲೆ ಸಮೇತ ಅವರ ವಿರುದ್ಧ ದೂರುಗಳ ಸುರಿಮಳೆಗೈದಿದ್ದಾರೆ ಭದ್ರಾ ಮೇಲ್ದಂಡೆಯ ಯೋಜನೆಯ ಕಾಮಗಾರಿಯಲ್ಲಿ ಡೀಲ್ ಆಗಿದ್ದು ವಿಜಯೇಂದ್ರ ಕಿಕ್ಬ್ಯಾಕ್ ಪಡೆದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಹಾಗೆ ಬಿಎಸ್ವೈ ಸರ್ಕಾರ ಸಿದ್ದರಾಮಯ್ಯ 10% ಸರ್ಕಾರ ಎನ್ನುತ್ತಿದ್ರು ಆದರೆ ಬಿಎಸ್ವೈ ಸರ್ಕಾರ ಅದಕ್ಕೂ ಹೆಚ್ಚಿನ ಸರ್ಕಾರ ಅಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಸದ್ದಿಕೊಂಡು 21000 ಕೋಟಿ ರೂಪಾಯಿಂದು ನೀರಾವರಿ ಇಲಾಖೆಯಲ್ಲಿ ಟೆಂಡರ್ ಕರೆಯೋದಕ್ಕೆಲ್ಲ ಸ್ಟೇಜ್ ಸೆಟ್ ಇವರೇನೋ ಟೆಂಡರ್ ಕರೆದು ಬಿಡ್ತಾರೆ ಕಿಕ್ಬ್ಯಾಕ್ ತೊಗೊಂಡು ಕಾಂಟ್ರಾಕ್ಟ್ ಕೂಡ ಕೊಟ್ಟುಬಿಡ್ತಾರೆ ದುಡ್ಡೆಲ್ಲಿದೆ
ಕಾಂಟ್ರಾಕ್ಟ್ ತಗೊಂಡವನು ಕಿಕ್ ಬ್ಯಾಕ್ ಕೊಟ್ಬಿಟ್ಟು ನೇಣಾಕೋಬೇಕು. ಬ್ಯಾಕ್ ಅಂದ ತಕ್ಷಣ ಎಷ್ಟು ಪರ್ಸೆಂಟ್ ತಗೋತಾರೆ, ಎಷ್ಟು ಪರ್ಸೆಂಟ್ ತಗೊಂಡಿದ್ದಾರೆ ಹಿಂದೆ? ಬಿಡಿ, ಎಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಪರ್ಸೆಂಟ್. ಇದು ಎಷ್ಟು ಪರ್ಸೆಂಟ್ ಸರ್ಕಾರ ಅಂತ? ಇದು ಮೋರ್ ದ್ಯಾನ್ ದಟ್. ಅದಕ್ಕಿಂತ ಹೆಚ್ಚು? ಮೋರ್ ದ್ಯಾನ್ ದಟ್. ರೇಣುಕಾಚಾರ್ಯ ಮಿಕ್ಸ್ ಬಿಜೆಪಿ ಎಂದು ಕುಟುಕಿದ ಹಳ್ಳಿ ಹಕ್ಕಿ. ಬಿಎಸ್ವೈ ಆಪ್ತ ವಲಯದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಳ್ಳುವ ರೇಣುಕಾಚಾರ್ಯ ಹಾಗೂ ಹರತಾಳು ಹಲಪ್ಪಗೆ ತಮ್ಮ ಮಾತಿನ ಮೂಲಕವೇ ತಿವಿದ್ರು ವಿಶ್ವನಾಥ್. ರೇಣುಕಾಚಾರ್ಯ, ಓ ನೀವು ಬಿಜೆಪಿಯವರ ಅಂತ ನನ್ನನ್ನು? ನಾನು ಪ್ಯೂರ್ ಬಿಜೆಪಿಯಪ್ಪ. ನೀನು ಮಿಕ್ಸ್ಡ್ ಬಿಜೆಪಿ, ಕೆ ಜೆ ಪಿಯಿಂದ ಬಂದಿರವ ನೀನು? ಹಿಂದೆ ಹೈದರಾಬಾದ್ ಓಡೋಗಿದ್ದಲ್ಲಪ್ಪ, ಇದೇ ಯಡಿಯೂರಪ್ಪನವ್ರ ವಿರುದ್ಧ ಜಯಲಕ್ಷ್ಮಿ ನರ್ಸ್ ಕತೆ ಏನಾಯಿತು? ಏನಪ್ಪ ಹರತಾಳು ಹಾಲಪ್ಪ, ನಮ್ಮ ಬಗ್ಗೆ ಮಾತಾಡ್ತಿರಲ್ಲ ನೀವು? ನೀನು ಸ್ನೇಹಿತನ ಮನೆಗೆ ಊಟ ಮಾಡಲಿಕ್ಕೆ ಹೋಗಿ ಅವನ ಹೆಂಡತಿಯನ್ನೇ ಅತ್ಯಾಚಾರ ಮಾಡಕ್ಕೆ ಹೋದವನು, ಮಂತ್ರಿಗಿರಿನೂ ಕಳ್ಕೊಳ್ಳಿಲ್ವೇ ನೀನು? ವಿಜೇಂದ್ರ ವಿರುದ್ಧದ ಕಿಕ್ ಬ್ಯಾಕ್ ಆರೋಪ ಸಂಬಂಧ ವಿಶ್ವನಾಥ್ ಆರೋಪಗಳನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅಲ್ಲಗಳೆದರು. ವಿಶ್ವನಾಥ್ ಆರೋಪದಲ್ಲಿ ಯಾವುದೇ ಸತ್ಯವಿಲ್ಲ ಅಂತ. Your son has been involved in government and also claiming that there is a kickback taken by your son in many irrigation projects. These are all baseless allegations. And our irrigation secretary is going to clarify everything. This unnecessarily type of allegation they are doing it. H. Vishwanath viruddha harihaida Renukacharya. ವಿಶ್ವನಾಥ್ ವಿರುದ್ಧ ಆಡಿಯೋ ವಿಡಿಯೋ ಬಾಂಬ್ ಸಿಡಿಸಿದ ಹೊನ್ನಾಳಿ ಕೂಲಿ. ಯಾವಾಗ ಹಳ್ಳಿ ಹಕ್ಕಿ ವಿಶ್ವನಾಥ್ ರೇಣುಕಾಚಾರ್ಯಗೆ ಮಿಕ್ಸ್ ಬಿಜೆಪಿ ಅಂತ ಆರೋಪಿಸಿದ್ರು, ವಿಶ್ವನಾಥ್ ವಿರುದ್ಧ ರೇಣುಕಾಚಾರ್ಯ ಹರಿಹಾಯ್ತು. ವಿಶ್ವನಾಥ್ ಆಡಿಯೋ ವಿಡಿಯೋ ನನ್ನ ಬಳಿ ಇದೆ ಅಂತ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ರು. ಹಾಗೆ ಇವರೊಂದಿಗೆ ಶಾಸಕ ರಾಜುಗೌಡ ಕೂಡ ವಿಶ್ವನಾಥ್ ವಿರುದ್ಧ ಕೆಂಡಕಾರಿದ್ದು, ಬಿಎಸ್ವೈಗೆ ವಯಸ್ಸಾಯಿತು ಅನ್ನೋದು ಪಕ್ಷಕ್ಕೆ ಬರುವಾಗ ವಿಶ್ವನಾಥ್ ಅವರಿಗೆ ಗೊತ್ತಿರಲಿಲ್ವಾ ಅಂತ ಪ್ರಶ್ನಿಸಿದ್ರು. ಎಲ್ಲರ ಬಗ್ಗೆ ಅಗ್ರವ ಮಾತಾಡ್ತಾರೆ, ಅವರ ನಾಲಿಗೆ ಸಂಸ್ಕೃತಿ, ಅವ್ರ ಹಿರಿಯರು, ಅವ್ರ ಬಾಯಲ್ಲಿ ಅಂತ ಶಬ್ದಗಳು ಬರಬಾರ್ದು. ಅವ್ರ ಆತ್ಮಲೋಕನ ಮಾಡ್ಕೊಳ್ಳಿ. ಅವ್ರ ಆಡಿಯೋ ವಿಡಿಯೋ ಎಷ್ಟು ಅಸಂಬದ್ಧವಾಗಿದೆ, ಬಹುಶಃ ನಿಮ್ಮ ಹತ್ರ ಎಲ್ಲ ಇದೆ, ಒಂದ್ಸರಿ ಅದನ್ನ ಪ್ಲೇ ಮಾಡ್ರಿ. ರಾಜ್ಯದ ಜನರಿಗೆ ಯಾರು ನಾನೇನು ಅವ್ರೇನು ಅಂತ ಗೊತ್ತಾಗುತ್ತೆ. ನಮ್ಮ ಎದುರಿಗೆ ಯಡಿಯೂರಪ್ಪ ಸಾಹೇಬರು ತಮ್ಗೆ ಹೇಳಿದ್ರು, ನಾನೇ ಸಾಕ್ಷಿ ಇದ್ದೀನಿ, ವಿಶ್ವನಾಥ್ ಅವರೇ ಬಹಳ ಕಷ್ಟ ಅದ, ನೀವು ನಿಲ್ಬೇಡ್ರಿ, ಅಲ್ಲಿ ಬೇರೆ ಯಾರಿಗಾರ ಟಿಕೆಟ್ ಕೊಡೋಣ, ನಿನ್ನ MLC ಮಾಡಿ ಮಂತ್ರಿ ಮಾಡ್ತೇನೆ ಅಂತ ಸಾಹೇಬರು ಹೇಳಿದ್ರು. ನೀವೇನು ಹೇಳಿದ್ರಿ, ನಾ ಸೋತರು ಚಿಂತೆ ಅಲ್ರಿ, ನನಗೆ ನೀವು ಟಿಕೆಟ್ ಕೊಡ್ರಿ ಅಂತ ಹೇಳಿದ್ರಿ. ನೋಡ್ರಿ ಕಷ್ಟ ಆಗ್ತಂತ ಹೇಳಿದ್ರು. ಅವ್ರು ನಿಂತರು, ಭಾಳ ಮಾರ್ಜಿನಲ್ಲಿ ಸೋತರು. ಸೋತ ಮೇಲೆ ನಾವೆಲ್ಲರೂ ಯಡಿಯೂರಪ್ಪ ಸಾಹೇಬ್ರಿಗೆ ಹೋಗಿ ಪಾಪ ಅವ್ರಿಗೆ MLC ಮಾಡಂತ ಹೇಳಿದ್ವಿ. MLC ಮಾಡಿದ್ರು, ಕಾನೂನಿನ ತೊಡಗ ಬಂದ್ಗೋಸ್ಕರ ಅವ್ರು ಮಂತ್ರಿ ಆಗಿಲ್ಲ ಅಂತ ಒಂದೇ ಕಿಚ್ಚಿಗೆ ಈ ಥರ ಮಾತಾಡೋದು ಸರಿಯಲ್ಲ. ದಯವಿಟ್ಟು ತಮ್ಮ ವಯಸ್ಸಿನಲ್ಲಿ ಹಿರಿಯರಿದ್ರಿ, ನಮ್ಮ ತಂದೆ ಸಮಾನರಿದ್ರಿ, ಈ ಥರ ಹೇಳ್ಕೊಂಡು ಕೊಡಕ್ಕೆ ಹೋಗ್ಬೇಡ್ರಿ. ನಾಯಕತ್ವ ಸಮರಕ್ಕೆ ಶ್ರೀಗಳ ಎಂಟ್ರಿ. ಬಿಎಸ್ವೈಗೆ ಶಾಕ್ ಕೊಟ್ಟ ಪಂಚಮಸಾಲಿ ಸ್ವಾಮೀಜಿಗಳು. ಇಷ್ಟು ದಿನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದ ನಾಯಕತ್ವ ಕದನಕ್ಕೆ ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಕುರ್ಚಿ ಕಚ್ಚಾಟದಲ್ಲಿ ಅದಲು ಬದಲು ಆಟದಲ್ಲಿ ಪಂಚಮಸಾಲಿ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಸಿಎಂ ನಾಯಕತ್ವದ ವಿರುದ್ಧ ಪಂಚಮಸಾಲಿ ಸಮುದಾಯದ ಮಠಾಧೀಶರು ಒಂದಾದಂತೆ ಕಾಣುತ್ತಿದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಬಿಎಸ್ವೈ ಮೀಸಲಾತಿ ನೀಡದೇ ಇರೋದ್ರಿಂದ ಸ್ವಾಮೀಜಿಗಳ ಕೋಪ ನೆತ್ತಿಗೇರಿದೆ. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡ ಮಠಾಧೀಶರು ಬಿಎಸ್ವೈ ವಿರುದ್ಧ ಪರೋಕ್ಷವಾಗಿ ಸಮರ ಸಾರಿದಂತೆ ಕಾಣುತ್ತಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅರುಣ್ ಸಿಂಗ್ ಭೇಟಿಯಾದ ಸ್ವಾಮೀಜಿಗಳು ಲಿಂಗಾಯತ ಸಮುದಾಯದ ಬೆಲ್ಲದ್, ನಿರಾಣಿ, ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಸ್ಥಾನಕ್ಕೆ ಪ್ರಮುಖವಾಗಿ ಬೆಲ್ಲದ್ ಹೆಸರನ್ನು ಪರಿಗಣಿಸಿ ಅಂತ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮೊದಲೇ ಅತೃಪ್ತ ಶಾಸಕರ ಕಾಟಾನೇ ಸಿಎಂ ಹತ್ರ ತಡೆದುಕೊಳ್ಳೋಕಾಗ್ತಿಲ್ಲ. ಇನ್ನು ಸ್ವಾಮೀಜಿಗಳು ಅವರ ವಿರುದ್ಧ ಫೀಲ್ಡ್ಗೆ ಇಳಿದಿರೋದು ಸಿಎಂಗೆ ದೊಡ್ಡ ತಲೆನೋವು ತಂದಿದೆ. ಸಿಂಗ್ ಭೇಟಿ ಬಳಿಕ ಮಾತನಾಡಿದ ಜಯಮೃತ್ಯುಂಜಯ ಸ್ವಾಮೀಜಿ, ಯಡಿಯೂರಪ್ಪ ಇಳಿದರೆ ಪರ್ಯಾಯ ನಾಯಕರಿದ್ದಾರೆ, ಲಿಂಗಾಯತರಲ್ಲೇ ನಾಯಕರಿದ್ದಾರೆ ಅಂತ. ಒಂದು ವೇಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವಂಥ ವಿಚಾರವನ್ನು ಏನೋ ರಾಷ್ಟ್ರೀಯ ಪಕ್ಷ ಏನಾದರೂ ತೀರ್ಮಾನ ತೆಗೆದುಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಅಂಥ ಪರ್ಯಾಯವಾಗಿ ಸಮರ್ಥವಾಗಿ ನಾಡನ್ನು ಕಟ್ಟುವಂಥ ವ್ಯಕ್ತಿಗಳಿದ್ದಾರೆ, ಅಂಥವ್ರಿಗೆ ಅವಕಾಶ ಕೊಡ್ರಿ ಅಂತೇಳಿ ನಾನು ಏನಾದ್ರು ಸಲಹೆ ಕೊಡ್ಬೋದು ಹೊರತು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತೇಳಿ ಅಧಿಕಾರವಾಣಿ ಮುಖವಾಗಿ ಅದೇ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರ ಮೇಲೆ ಒತ್ತಡಕ್ಕೂ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ನಾವು ಸಿಎಂ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಅಂತ ಹೇಳ್ತಾ ಹೇಳ್ತಾನೆ ಬಿಎಸ್ವೈ ಇಲ್ಲದಿದ್ರೆ ಪರ್ಯಾಯ ನಾಯಕರಿದ್ದಾರೆ ಅಂತ ಹೇಳಿದ್ರು ಜಯಮೃತ್ಯುಂಜಯ ಸ್ವಾಮೀಜಿಗಳು. ಈಗ ಪಂಚಮಸಾಲಿ ಸ್ವಾಮೀಜಿಗಳು ಪರೋಕ್ಷವಾಗಿ ನಾಯಕತ್ವ ಬದಲಾವಣೆಗೆ ಜೈ ಅಂದಿರೋದು ಬಿಎಸ್ವೈ ಅಂಡ್ ಸನ್ಗೆ ಇನ್ನಷ್ಟು ಟೆನ್ಷನ್ ತಂದಿದೆ. ಇನ್ನೊಂದು ಕಡೆ ಶಾಸಕ ಅರವಿಂದ ಬೆಲ್ಲದ್ ಫೋನ್ ಟ್ಯಾಪಿಂಗ್ ಆರೋಪ ರಾಜ್ಯ ರಾಜಕೀಯದಲ್ಲೇ ಸಂಚಲನ ಮೂಡಿಸಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿವೆ.
ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದ ಬೆನ್ನಲ್ಲೇ ಶಾಸಕ ಅರವಿಂದ ಬೆಲ್ಲದ್ ಅರುಣ್ ಸಿಂಗ್ ರನ್ನ ಭೇಟಿಯಾದರು. ಅರವಿಂದ ಬೆಲ್ಲದ್ ಮಾಡಿರೋ ಆರೋಪವನ್ನ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು ಅರವಿಂದ್ ಬೆಲ್ಲದ್ಗೆ ಜೈಲಿಂದ ಯುವರಾಜ್ ಸ್ವಾಮಿ ಕರೆ ಬಂದಿರೋ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮಾಹಿತಿ ನೀಡಿದ್ದಾರೆ. ಬೆಲ್ಲದ್ ಪತ್ರದ ಸೂಚನೆ ಮೇಲೆ ಕರೆ ಬಂದಿರೋ ಬಗ್ಗೆ ತನಿಖೆ ಮಾಡಲಾಗುತ್ತೆ ಅಂದಿದ್ದಾರೆ. ಇನ್ನು ಫೋನ್ ಟ್ಯಾಪಿಂಗ್ ಬಗ್ಗೆ ನ್ಯೂಸ್ ಏಟಿನ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತನಿಖೆಗೆ ಆದೇಶಿಸಲಾಗಿದೆ, ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಲಿದೆ ಅಂತ. ಐ ಆಸ್ಕ್ ಬೆಂಗಳೂರು ಪೊಲೀಸ್ ಕಮಿಷನರ್ ಟು ಲುಕ್ ಇನ್ ಟು ದ ಮ್ಯಾಟರ್ ಅಂಡ್ ಇನ್ಕ್ವೈರಿ ಅಂಡ್ ಗೆಟ್ ಆಲ್ ದ ಡೀಟೇಲ್ಸ್ ಅಂಡ್ ಇಫ್ ಎನಿಬಡಿ ಹ್ಯಾಸ್ ಡನ್ ಇಟ್ ಬುಕಿಂಗ್ ದಟ್ಸ್ ವಾಟ್ ಹ್ಯಾಪನ್ ವೆನ್ ಎವರ್ ದೇರ್ ಇಸ್ ಸಚ್ ಇಶ್ಯೂ ವಿ ವಿಲ್ ಇನ್ಕ್ವೈರಿ ಅಂಡ್ ಇಫ್ ಇಟ್ ಇಸ್ ಟ್ರೂತ್ ದೆನ್ ವಿ ವಿಲ್ ಟೇಕ್ ಆಕ್ಷನ್ ಇಫ್ ದೇರ್ ಇಸ್ ನೋ ಟ್ರೂತ್ ದೆನ್ ವಾಟ್ ಸೀರಿಯಸ್ನೆಸ್ ಆಗುತ್ತೆ. ನಾನು ಕಮಿಷನರ್ಗೆ ತನಿಖೆ ಮಾಡಕ್ಕೆ ಹೇಳಿದ್ದೇನೆ, ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗಡೆ ಬರುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಬಿಜೆಪಿಯಲ್ಲಿ ರಾಜಕೀಯ ಗೊಂದಲದ ಬಗ್ಗೆ ಮಾತನಾಡಿದ ಸಿಎಂ ಬಿಎಸ್ವೈ, ಯಾರೋ ಒಂದಿಬ್ಬರ ಹೇಳಿಕೆಯಿಂದ ಗೊಂದಲ ಆಗಿದೆ ಅಷ್ಟೇ, ರಾಜಕೀಯದಲ್ಲಿ ಗೊಂದಲ ಇಲ್ಲ ಅಂದರು. ನೋಡೋಣ, ರಾಜಕೀಯ ಗೊಂದಲವೇ ಇಲ್ಲ. ಯಾರೋ ಒಬ್ಬಿಬ್ಬರು ಈಗ ಹೊಸದಾಗಲ್ಲ, ಮೊದಲಿಂದ ಅವರು ನಮ್ಮ ವಿರುದ್ಧವಾಗಿ ಮಾತನಾಡುವಂಥ ಒಬ್ಬಿಬ್ಬರು ಇದ್ದಾರೆ, ಅದನ್ನೇ ಹೈಲೈಟ್ ಮಾಡೋದು. ಅಂಥವ್ರಿಗೆ ಅವಕಾಶವೇ ಕೊಟ್ಟಿಲ್ಲ, ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ನಿಮಗೆ ಗೊತ್ತಿದೆ. ಆದ್ದರಿಂದ ಯಾವುದೇ ಗೊಂದಲ ಇಲ್ಲ, ಒಟ್ಟಾಗಿ ಒಂದಾಗಿ ನಾವು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ನಾವು ಯಾರಿಗೆ ಸಚಿವ ಸಂಪುಟ ಸಹೋದ್ಯೋಗಿಗಳು ಯಾರು ತಲೆ ಕೆಡಿಸಿಕೊಂಡಿಲ್ಲ. ಅರುಣ್ ಸಿಂಗ್ ಮಾಡಿರೋ ಆ ಮೂರು ಗೇಮ್ ಪ್ಲಾನ್ ಎಲ್ಲ ಗೊಂದಲಕ್ಕೂ ತೆರೆಳಿಯುತ್ತ. ಆ ಮೂರು ಗೇಮ್ ಪ್ಲಾನ್ಗಳೇ ಬಿಜೆಪಿಯ ಎರಡೂ ಪಡಕ್ಕೂ ಲಂಗು ಲಗಾಮು ಹಾಕುತ್ತ. ಬಿಎಸ್ವೈ ವಿಜಯೇಂದ್ರಗೂ ಇದೇ ಮೂರು ಗೇಮ್ ಪ್ಲಾನ್ ಮೂಲಕವೇ ಸಂದೇಶ ಸಾರಿದ್ದಾರ ಅರುಣ್ ಸಿಂಗ್ ಅನ್ನೋ ಪ್ರಶ್ನೆ ಮೂಡಿದೆ. ಯಾವುದು ಅನ್ನೋದನ್ನ ಹೇಳ್ತೀವಿ ನೋಡಿ. ವಿಜಯೇಂದ್ರಗೆ ಅರುಣ್ ಸಿಂಗ್ ಬುದ್ಧಿ ಮಾತು. ಹಲವು ಸಚಿವರು ಶಾಸಕರು ಸಿಎಂ ಬಿಎಸ್ವೈ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನೋದಕ್ಕಿಂತಲೂ ಅವರ ಪುತ್ರ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ಇದೇ ವಿಚಾರವಾಗಿಯೇ ಅರುಣ್ ಸಿಂಗ್ ವಿಜಯೇಂದ್ರ ಜೊತೆ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗುತ್ತೆ. ವಿಜಯೇಂದ್ರ ಅವರನ್ನು ಒಬ್ಬರನ್ನೇ ಕರೆಸಿಕೊಂಡು ಅರುಣ್ ಸಿಂಗ್ ಬುದ್ಧಿ ಮಾತು ಹೇಳಿದ್ರು ಎನ್ನಲಾಗುತ್ತೆ. ಹಾಗಾದ್ರೆ ಸಿಂಗ್ ವಿಜಯೇಂದ್ರಗೆ ಕೊಟ್ಟ ಅಡ್ವೈಸ್ ಯಾವುದು ಅನ್ನೋದನ್ನ ಒಮ್ಮೆ ನೋಡೋಣ. ಸಚಿವರು ಶಾಸಕರು ನಿಮ್ಮ ಮೇಲೆ ಆರೋಪಿಸುತ್ತಾರೆ, ಹೈಕಮಾಂಡ್ ಬಳಿಯೂ ನಿಮ್ಮ ವಿರುದ್ಧ ಆರೋಪವಿದೆ, ಇಷ್ಟೆಲ್ಲ ಗೊಂದಲಕ್ಕೆ ನೀವೇ ಕಾರಣ ಎನ್ನುತ್ತಿದ್ದಾರೆ, ಸಚಿವರ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಿರಂತೆ, ಬೇರೆ ಬೇರೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ, ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ನಿಮ್ಮ ತಂದೆ ಯಡಿಯೂರಪ್ಪ ದೊಡ್ಡ ನಾಯಕರು, ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದವರು ನಿಮ್ಮ ತಂದೆ. ನಿಮ್ಮಿಂದ ತಂದೆಗೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಿ, ನಿಮಗೆ ಎತ್ತರಕ್ಕೆ ಬೆಳೆಯೋ ಅವಕಾಶವಿದೆ. ಕಮಲ ಕ್ಯಾಂಪ್ನ ಅದಲು ಬದಲು ಆಟಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತಾನೆ ಅರುಣ್ ಸಿಂಗ್ ಅಖಾಡಕ್ಕೆ ಇಳಿದಿದ್ದಾರೆ. ಅರುಣ್ ಸಿಂಗ್ ಅಹವಾಲು ಸ್ವೀಕರಿಸೋದು ದೂರುಗಳ ಪಟ್ಟಿ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಸಿಂಗ್ ಸೈಲೆಂಟ್ ಆಗಿದ್ದುಕೊಂಡೇ ರಣತಂತ್ರ ರೂಪಿಸಿದ್ದಾರೆ. ಕುರ್ಚಿ ಕಚ್ಚಾಟಕ್ಕೆ ಪೂರ್ಣ ವಿರಾಮ ಹಾಕೋದಕ್ಕೆ ಹಲವು ಗೇಮ್ ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು. ಮೂರು ಗೇಮ್ ಪ್ಲಾನ್, ಅರುಣ್ ಸಿಂಗ್ 100 ಲೆಕ್ಕಾಚಾರ. ಅದರಲ್ಲಿ ಮೊದಲ ಗೇಮ್ ಪ್ಲಾನ್ ಅಂದ್ರೆ ಪಕ್ಷಕ್ಕೆ ಮುಜುಗರ ತಂದವರ ವಿರುದ್ಧ, ಗೌರವಕ್ಕೆ ಧಕ್ಕೆ ತರುವವರ ವಿರುದ್ಧ ಶಿಸ್ತು ಕ್ರಮ ಜಾರಿಗೆ ತರುವುದು. ಈ ವಿಚಾರದಲ್ಲಿ ಸಿಂಗ್ ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದಾರೆ. ಮೂವರಿಂದ ಸಮಸ್ಯೆ ಆಗ್ತಿದೆ, ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಅರುಣ್ ಮಾಧ್ಯಮಕ್ಕೆ ಹೇಳಿದ್ರು. ಸಿಎಂ ವಿರುದ್ಧ ಹೇಳಿಕೆ ನೀಡಿರುವವರ ವಿರುದ್ಧ ರಾಜ್ಯ ಶಿಸ್ತು ಸಮಿತಿ ಕೇಂದ್ರ ಸಮಿತಿಗೆ ಶಿಫಾರಸು ಮಾಡಲಾಗಿದೆ ಎನ್ನಲಾಗ್ತಿದೆ. ಸುಮಾರು 52 ಶಾಸಕರು ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರನ್ನು ಭೇಟಿ ಮಾಡಿ ನಾಯಕತ್ವ ಬದಲಾವಣೆ ಸಂಬಂಧ ಪರ ವಿರೋಧ ಅಭಿಪ್ರಾಯ ದಾಖಲಿಸಿದ್ದಾರೆ. ಸಿಎಂ ಬಿಎಸ್ವೈ ಪರವಾಗಿರುವ ಶಾಸಕರು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಹೇಳಿದ್ರೆ ಸಿಎಂ ವಿರೋಧಿ ಬಣ, ಸರ್ಕಾರದೊಳಗಿನ ಲೋಪದೋಷಗಳನ್ನು ಅರುಣ್ ಸಿಂಗ್ ಬಳಿ ಹೇಳಿದ್ದಾರೆ. ಈಗಾಗಲೇ ಬಿಎಸ್ವೈ ವಿರುದ್ಧ ಕೇಳಿಬಂದ ಆರೋಪಗಳ ಬಗ್ಗೆ ಅರುಣ್ ಸಿಂಗ್ ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಈ ಕುರಿತು ಬಿಎಸ್ವೈ ಬಳಿ ಸ್ಪಷ್ಟನೆ ಕೂಡ ಕೇಳಿದ್ದಾರೆ. ಮುಂದಿನ ಎಲೆಕ್ಷನ್ಗೆ ಗ್ರೌಂಡ್ ಲೆವೆಲ್ನಲ್ಲಿ ಪಕ್ಷ ಸಂಘಟನೆ ಮಾಡಿ ಅಂದಿದ್ದು, ಎಲ್ಲರನ್ನ ಒಗ್ಗೂಡಿಸಿ ಪಕ್ಷಕ್ಕಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುವುದು, ಇದರ ಜೊತೆಗೆ ಇಲ್ಲಿನ ಪ್ರತಿಯೊಂದು ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಸಿ ಮುಂದಿನ ನಿರ್ಧಾರಗಳು ಅಂದರೆ ನಾಯಕತ್ವ ಬದಲಾವಣೆ, ಸಮರ್ಥ ನಾಯಕರ ಹುಡುಕಾಟ ಎಲ್ಲದರ ಬಗ್ಗೆ ಲೆಕ್ಕಾಚಾರ ಮಾಡುವುದು ಅರುಣ್ ಸಿಂಗ್ ಅವರ ಗೇಮ್ ಪ್ಲಾನ್ಗಳಾಗಿದೆ. ಸಿಂಗ್ ತಮ್ಮ ರಾಜ್ಯ ಪ್ರವಾಸದ 3ನೇ ದಿನ ಕೂಡ ಸರಣಿ ಸಭೆ ನಡೆಸಿದ್ರು. ನಾಯಕತ್ವ ಕಚ್ಚಾಟದ ಕದನಕ್ಕೆ ಫುಲ್ ಸ್ಟಾಪ್ ಹಾಕುವುದಕ್ಕೆ ಸಿಂಗ್ ಎಂಟ್ರಿ ಕೊಟ್ಟಿದ್ರು. ಈಗ ಎಲ್ಲರ ವಿಚಾರಗಳನ್ನು ಕಲೆ ಹಾಕಿರುವ ಅರುಣ್ ಸಿಂಗ್ ಇದನ್ನು ಹೈಕಮಾಂಡ್ಗೆ ಸಲ್ಲಿಸಲಿದ್ದಾರೆ. ಕೋರ್ ಕಮಿಟಿ ಸಭೆ ಬಳಿಕ ಮಾತನಾಡಿದ ಸಿಂಗ್, ಪಕ್ಷ ವಿರೋಧಿ ಹೇಳಿಕೆ ಕೊಡುವವರಿಗೆ ಚಾಟಿ ಏಟು ಬೀಸಿದ್ದಾರೆ, ಇದರಿಂದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಅಂತ ಖಡಕ್ ಆಗಿ ಹೇಳಿದ್ರು. ದೋ ತೀನ್ ಲೋಗ್ ಹೈ, ಅದಕ್ಕೆ ನಹೀಂ, ದೋ ತೀನ್ ಲೋಗ್ ಹೀ ಹೈ ಜೋ ಸದೈವ ಪಾರ್ಟಿ ಕೋ ನುಕ್ಸಾನ್ ಕರ್ನೆ ಕಾ ಕಾಮ್ ಕರ್ತೆ ಹೈ, ಪಾರ್ಟಿ ಕೋ ಇಂಟ್ರೆಸ್ಟ್ ಮೇ ಬಾತ್ ನಹೀಂ ಕರ್ತೆ, ಪಾರ್ಟಿ ಕೋ ಕ್ಷತಿ ಹೋತಿ ಹೈ, ಕಾರ್ಯಕರ್ತಾವೋ ಕೋ ಸೆಕ್ಟಿ ಜೋ ಹರ್ಟ್ ಹೋತೆ ಹೈ ಉಸ್ಕೋ ಜರೂರ್ ಧ್ಯಾನ ದೇನಾ ಚಾಹಿಯೆ ಔರ್ ಸಮಯ ಆನೆ ಪೇ ಅವಶ್ಯ ರೂಪ ಸೇ ಲೋಗೋ ಕೆ ಖಿಲಾಫ್ ಕಾರ್ವಾಯಿ ಹೋಗಿ ಔರ್ ಕುಚ್ ಲೋಗೋ ಕೋ ಸಮಝಾಯೆಂಗೆ ಭೀ ಔರ್ ಕುಚ್ ಕೆ ಖಿಲಾಫ್ ಕಾರ್ವಾಯಿ ಭೀ ಕರೆಂಗೆ.
इसलिए सबको आज भारतीय जनता पार्टी विश्व की सबसे बड़ी पार्टी है, कर्नाटक में हमारी सरकार है, इसलिए सबको यह ध्यान देना चाहिए। ಯಾವ ಕದನಕ್ಕೆ ಅಂತಿಮ ತೆರೆ ಎಳೆಯೋದಕ್ಕೆ ಸಿಂಗ್ ಅಖಾಡಕ್ಕೆ ಇಳಿದಿದ್ರು ಅದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಹೈಕಮಾಂಡ್ ಬಿಎಸ್ವೈ ನಾಯಕತ್ವದ ಬದಲಾವಣೆ ಬಗ್ಗೆ ಯಾವುದೇ ಸೂಚನೆ ಕೊಟ್ಟಿಲ್ಲ ಅಂತ ಅರುಣ್ ಸಿಂಗ್ ಕೋರ್ ಕಮಿಟಿ ಸಭೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದು ನಾಯಕತ್ವ ಬದಲಾವಣೆ ಊಹಾಪೋಹಕ್ಕೆ ಸಂಪೂರ್ಣ ತೆರೆ ಎಳೆದಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಸಿಎಂ ವಿರುದ್ಧದ ಬಂಡಾಯಗಾರರ ಬಂಡಾಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಈ ಮೂಲಕ ಮೂರು ದಿನದ ಪ್ರಹಸನ ಸುಖಾಂತ್ಯವಾಗಿದ್ದು ಸಿಎಂ ಕುರ್ಚಿಗೆ ಯಾವುದೇ ಕಂಟಕವಿಲ್ವ ಅನ್ನೋ ಕುತೂಹಲ ಎಲ್ಲೆಡೆ ಕರಿಗೆದರಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18 ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಒಬ್ರುವೇ